ಎಲೆಕ್ಷನ್ ಟೈಮಲ್ಲೂ ಮುಗಿಯದ ಹೊಸಕೋಟೆ ಅನುದಾನ ಕಿತ್ತಾಟ ಹತ್ತು ಕೋಟೆ ತಡೆ ಹಿಡಿದು ಮತ್ತೆ ಮಣಿದಿದ್ದೇಕೆ ಸಿಎಂ ಬೊಮ್ಮಾಯಿ ಇನ್ನೆಷ್ಟು ದಿನ ಈ ಚಿಲ್ಡ್ರೆ ಪಾಲಿಟಿಕ್ಸ್ ಅಭಿವೃದ್ಧಿ ಮಾತ್ರ ಮರೀದಿಕ್ಕೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಎಸ್ ಯಶ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಯಾವತ್ತೂ ಕೂಡ ಒಂದ್ ರೀತಿ ರೋಚಕ ಜಿದ್ದಾಜಿದ್ದಿನ ಕಣ ಆಗಿರುತ್ತೆ ಅಧಿಕಾರದಲ್ಲಿ ಇರಲಿ ಇಲ್ದೇ ಇರಲಿ ಯಾರು ಎಮ್ ಎಲ್ ಎ ಆಗಿರಲಿ ಎಮ್ ಎಲ್ ಎ ಆಗದೆ ಇರಲಿ ಎಮ್ ಟಿ ಬಿ ನಾಗರಾಜ್ ವರ್ಸಸ್ ಶರತ್ ಬಚ್ಚೇಗೌಡ ಈ ಹಿಂದೆ ಎಮ್ ಟಿ ಬಿ ನಾಗರಾಜ್ ವರ್ಸಸ್ ಬಿ ಎನ್ ಬಚ್ಚೇಗೌಡ ಇತ್ತು ಈಗ ಎಮ್ ಟಿ ಬಿ ನಾಗರಾಜ್ ವರ್ಸಸ್ ಶರತ್ ಬಚ್ಚೇಗೌಡ ಆಗಿದೆ ನೆಕ್ಸ್ಟ್ ಶರತ್ ಬಚ್ಚೇಗೌಡ ವರ್ಸಸ್ ನಿತೀಶ್ ಪುರುಷೋತ್ತಮ್ ಅಥವಾ ರಾಜೇಶ್ ಎಂ ಟಿ ಬಿ ಆ ರೀತಿಯ ರಾಜಕಾರಣ ಇದೆ ಇತ್ತೀಚೆಗಷ್ಟೇ ಹೊಸಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಹತ್ತು ಕೋಟಿ ರೂಪಾಯಿ ಅನುದಾನವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿತ್ತು ಸುಮಾರು ಮೂವತ್ತೇಳು ಕಾಮಗಾರಿಗಳ ವಿಚಾರವಾಗಿ ಸಣ್ಣ ಸಣ್ಣ ರಸ್ತೆ ಆಗಿರ್ಬೋದು ಬೇರೆ ಬೇರೆ ಕಾಮಗಾರಿಗಳಿಗೆ ಒಟ್ಟಾಗಿ ಮೂವತ್ತೇಳು ಕಾಮಗಾರಿಗಳಿಗೆ ಹತ್ತು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿತ್ತು ಆದರೆ ರಾತ್ರೋರಾತ್ರಿ ರಾಜ್ಯ ಸರ್ಕಾರ ಆ ಹಣಕ್ಕೆ ಅನುದಾನಕ್ಕೆ ತಡೆಯನ್ನು ಕೊಡ್ತು ಇದೇನಪ್ಪ ಇದು ಬಿಡುಗಡೆ ಆಗಿದ್ದ ಹಣಕ್ಕೆ ತಡೆ ಕೊಟ್ಬಿಟ್ಟಿದೆಯಲ್ಲ ಅಂದ್ಬಿಟ್ಟು ಕೇಳಕ್ಕೆ ರಾಜ್ಯ ಸರ್ಕಾರ ತಡೆ ಕೊಟ್ಟಿದೆ ಅನ್ನೋ ಒಂದು ಮಾಹಿತಿಯನ್ನು ಶಾಸಕ ಶರತ್ ಬಚ್ಚೇಗೌಡರು ಹೇಳರು ಸೊ ಏನು ಮಾಡಿದ್ರು ವಿಧಾನಸೌಧಕ್ಕೆ ಹೋಗಿ ವಿಧಾನಸೌಧದ ಹೊರಗಡೆ ಗಾಂಧಿ ಪ್ರತಿಮೆ ಬಳಿ ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡಿಬಿಟ್ರು ರಾಜ್ಯ ಸರ್ಕಾರ ಅನುದಾನ ವಿಚಾರವಾಗಿ ಮೋಸ ಮಾಡ್ತಾ ಇದೆ ಸಚಿವ ಎಂ ಟಿ ಬಿ ನಾಗರಾಜ್ ಈ ಹತ್ತು ಕೋಟಿ ರೂಪಾಯಿ ಹಣಕ್ಕೆ ಅನುದಾನಕ್ಕೆ ತಡೆಯನ್ನು ಸಿ ಎಂ ಕೈಯಲ್ಲಿ ಹೇಳಿ ತಡೆ ಕೊಡ್ಸಿದ್ದಾರೆ ಇದ್ಯಾವ ರೀತಿಯ ನ್ಯಾಯ ಇದ್ಯಾವ ರೀತಿಯ ಚಿಲ್ಲರೆ ರಾಜಕಾರಣ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಡಿ ಕೆ ಶಿವಕುಮಾರ್ ಪ್ರಿಯಾಂಕ್ ಖರ್ಗೆ ಎಲ್ಲರೂ ಕೂಡ ರಾತ್ರಿ ಹೋಗಿ ಶರದ್ ಬಚ್ಚೇಗೌಡರಿಗೆ ಸಾಥ್ ಕೊಟ್ಟಿದ್ರು ಸೊ ಇದೇನಪ್ಪ ಮಾಧ್ಯಮದಲ್ಲಿ ಸುದ್ದಿ ಆದ ತಕ್ಷಣ ಒಂದು ರೀತಿ ಆಕ್ರೋಶ ವ್ಯಕ್ತವಾಯಿತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದ್ಯಾವುದ ರಾಜಕಾರಣ ರೀ ಅಭಿವೃದ್ಧಿ ವಿಚಾರವಾಗಿ ಯಾವ ಪಕ್ಷ ಆದ್ರೇನು ಏನಾದ್ರೇನು ಕೊಟ್ಟ ದುಡ್ಡನ್ನು ಯಾಕೆ ತಡೆ ಹಿಡಿತಾರೆ ಅದು ಹತ್ತು ಕೋಟಿ ರೂಪಾಯಿ ವಿಚಾರವಾಗಿ ನೂರಾರು ಕೋಟಿ ರೂಪಾಯಿ ಅಲ್ಲ ಹತ್ತು ಕೋಟಿ ಅಷ್ಟೇ ಸೊ ನೆಕ್ಸ್ಟ್ ಡೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಆ ಹಣವನ್ನು ವಾಪಸ್ಸು ಬಿಡುಗಡೆ ಮಾಡಿದ್ರು ಬೇಕಿತ್ತಾ ಸಿ ಬೊಮ್ಮಾಯಿ ಅವ್ರಿಗೆ ಅಂತಲ್ಲ ಅವ್ರು ಕ್ಯಾಬಿನೆಟ್ ಮಂತ್ರಿ ಹೇಳ ನಡಿಯುತ್ತೆ ಶರದ್ ಬಚ್ಚೇಗೌಡರು ಪ್ರತಿಭಟನೆ ಇದೆಲ್ಲ ನೀವು ಹೇಳ್ತಾ ಇತ್ತು ವಿಧಾನಸೌಧದ ಮುಂದೆ ಎಸ್ ಎಲ್ಲ ನಡೀತಾ ಇದೆ ಆಗ ಒಂದಿತ್ತು ತುಂಬ ತುಂಬಾ ನೆಗೆಟಿವ್ ಆಗಿತ್ತು ಶರದ್ ಬಚ್ಚೇಗೌಡರಿಗೆ ವಯಸ್ಸಾದಂತ ಎಂ ಟಿ ಬಿ ನಾಗರಾಜ್ಗೆ ಈ ಆಳ್ಸಿ ಛೇಡ್ಸಿ ಕಾಡ್ಸಿ ಅವರ ಗೋಳು ಇಕ್ಕಳೋರು ನೆಗೆಟಿವ್ ಬಿಲ್ಡಪ್ ಆಗ್ಬಿಡ್ತಿತ್ತು ಹ್ಮ್ ತುಂಬಾ ನೆಗೆಟಿವ್ ಆಗಿ ಶರದ್ ಬಚ್ಚೇ ಗೌಡ್ರಿಗೆ ಪಾಪ ಅವ್ರ ಮನೆ ಕಾಸ್ಬಿಟ್ಟು ಎಂಟಿ ಬಿ ರಾಜಕೀಯ ಮಾಡೋ ಮನೆ ದುಡ್ಡನ್ನ ತಂದು ಹಂಚಿ ರಾಜಕೀಯ ಮಾಡ್ ತಂದು ಮನೆ ದುಡ್ಡು ತಂದು ಆಮೇಲೆ ನಾನು ನೋಡ್ದೆ ಇವ್ ಯಾರು ನಿತಿನ್ ಪುರುಷೋತ್ತಮ್ ರಾಜೇಶ್ ನೋಡ್ತಾ ಇದೆ ಈಗ ನಮ್ ನಮ್ಮ ಇಲ್ಲಿ ನಮ್ಮ ಶರದ್ ಬಚ್ಚೇಗೌಡ ಊಟಕ್ಕೆ ಮಂದ್ರೆ ನಮ್ಮ ಅಪ್ಪನ ಹತ್ರ ಅಂತ ಹೌದು ಅಂದ್ರೆ ಆ ಮಟ್ಟಿಗೆ ರಾಜಕಾರಣದಲ್ಲಿ ದಾನ ಧರ್ಮ ಬಂದವರು ಅವರು ಅಂತ ಇವ್ರ ಬಗ್ಗೆ ಅವ್ರು ಹೇಳೋದು ಬರೀ ಬೇಲಿ ಹಾಕೊಳ್ಳೋದು ಲೂಟಿ ಮಾಡೋದು ಜಮೀನ್ ಕಿತ್ತುಕೊಳ್ಳದು ಕೇಸ್ ಹಾಕೋದು ಇಮೇ ಮಾಡ್ಕೊಂಡು ಬಚ್ಚೇ ಗೌಡರ್ ಫ್ಯಾಮಿಲಿ ಬಂದುಬಿಟ್ಟಿದ್ರು ಅಂತ ಒಂದು ನೆಗೆಟಿವ್ ಎಂಡ್ ಅಪ್ ನರೇಷನ್ ಇತ್ತು ಈ ಮೊನ್ನೆ ಯಾವ 10 ಕೋಟಿ ತಡೆ ಹಿಡೀಲಾಗಿ ಹೌದು ಒಳೇ ಉಣುಂಚಿ ತಿದಂಗ ಆಗಿತ್ತು ಬಿಜೆಪಿ ವರಾಟಕಗಳಿಗೆ ಬೇಕಾಗಿರಲಿಲ್ಲ ಅವ್ರಿಗೆ ಬೇಕಾಗಿರಲಿಲ್ಲ ಸೊ ನಡೀತಾ ಇತ್ತು ಕೋಟಿ ರೂಪಾಯಿ ತಡೆ ಹಿಡಿದ ತಕ್ಷಣ ಏನೋ ಒಂದು ರಾಮ ಮಾಡ್ಕೊಂಡಿರಲಿಲ್ಲ ಚೇಂಜ್ ಆಗ್ಬಿಟ್ರು ಈಗ ಆ ಮರ್ಯಾದಿ ಕೋಟೆನ ಮಾತಾಡ್ಸರೋ ತಾಳ್ಕೆರೆ ಅಳ್ಳಿ ಬರುತ್ತ ಅಲ್ಲಿ ನಿತೀಶ್ ಪುರುಷೋತ್ತಮ ಹೋಗಿ ಮಾತಾಡಿ ಸವಾл ಹಾಕಿದ್ರು ಅವರಿಗೆ ಚರತ್ ಬಚ್ಚೇ ತಂದೆ ವಿಚಾರ ಮಾತಾಡ್ಬೇಕಾದ್ರೆ ಏಕವಚನದಲ್ಲಿ ಸ್ವಲ್ಪ ಎಲ್ಲ ಸವಾಲು ಹಾಕಿದ್ರು ಅದೇ ಪ್ಲೇಸ್ಗೆ ಹೋಗಿ ಅದೇ ಕ್ಷೇತ್ರ ಅದೇ ಹೋಗಿ ತಾವರೆಕೆರೆ ಊರಿಗೆ ಹೋಗಿ ಶರದ್ ಬಚ್ಚೇಗೌಡರು ಮಾತಾಡಿದಾರೆ ಈ ಸವಾಲು ಉತ್ತರ ಕೊಟ್ಟಿದ್ದಾರೆ ಬಹುವಚನದಲ್ಲಿ ವಚನದಲ್ಲಿ ಎಂಟಿ ಬಿ ನಾಗ್ರೆ ನಾವು ಗಮನಿಸಿದ್ವು ಏಕವಚನ ಎಲ್ಲ ಮಾತಾಡಿದ್ದು ಶರದ್ ಬಚ್ಚೇ ಹಿಂದೆ ಅವ್ರ ಈಗ ಅವ್ರ ಮಗ ಏಕವಚನದಲ್ಲಿ ಮಾತಾಡಿದ್ರು ಕೂಡ ಎಲ್ಲದಕ್ಕೂ ಕೌಂಟರ್ ಕೊಟ್ಟಿದ್ದಾರೆ ಗೌರವ ಪೂರ್ವಕವಾಗಿ ಅದು ಶರದ್ ಬಚ್ಚೇಗೌಡರಿಗೆ ಏನಾಗಿತ್ತು ಅಂದ್ರೆ ಏನಿದು ದುರಾಂಕಾರ ಗೆದ್ದಿದ್ದೆ ಬೈ ಎಲೆಕ್ಷನ್ ಅಲ್ಲಿ ಎಂಟಿ ಬಿ ನಾಗರಾಜ್ ಅಣ್ಣ ಫುಲ್ಲು ಸ್ವಂತ ಮನೆ ದುಡ್ಡು ತಂದ್ಬಿಟ್ಟು ಹಾಕೊಂಡ್ ರಾಜಕಾರಣ ಮಾಡಿದ್ದು ಒಂದ್ಸರ್ ಗೆದ್ರೆ ಈ ದೌಲತ್ ಅಲ್ಲ ಶರತ್ ಬೇಗೌಡರ್ಗೆ ಮರ್ಯಾದೆ ಕೆಲವ ವಯಸ್ಕಾರ ಎಂಟಿ ಬಿ ನಾಗರಾಜ್ಗೆ ಚರ್ಚೆ ಚರ್ಚೆ ಆಗಿತ್ತು ಅದು ಶರತ್ ಚೇಂಜ್ ಮಾಡ್ಕೊಂಡಂಗಿದೆ ಇಲ್ಲ ಕೆಲಸ ಮಾಡರ ಸಹಿಸ್ತಾರೆ ಈ ಹಾವಳಿ ಆರ್ಭಟ ಗತ್ತು ದೌಲತ್ನ ಸಹಿಸಲ್ಲ ಅಂತ ಅರ್ಥ ಆಗಿ ಬಹು ವಚನ ಬಂದಿದೆ ಸ್ವಲ್ಪ ಈ ಧರಣಿ ಕಾಂಗ್ರೆಸ್ ರಾಜಕಾರಣ ಗೆಲುವು ಸೋಲೆಲ್ಲ ಎಲ್ಲಾ ನಿರ್ಧಾರ ಲಾಸ್ಟ್ ಡೇ ಆದ್ರೆ ইলেকಷನ್ ನಲ್ಲಿ ವಿಷಯ ಗೊತ್ತಿರಲಿ ಕುರುಬ ಸಮುದಾಯದ ವೋಟ್ ಗಳನ್ನು ಶರತ್ ಹೇಳಿಯೋಕೆ ತುಂಬಾ ಟಫ್ ಮೇಲ್ಗಡ್ ಮೇಲ್ಗಡ ಇರ್ಬೋದು ಇರಬಹುದು ಸಿದ್ಧರಾಮಯ್ಯ ಪಕ್ಕ ಕ್ಷೇತ್ರ ಇರಬಹುದು ಏನೋ ಸಿದ್ಧರಾಮಯ್ಯ ಮೇಲ್ಗಡ ಬಟ್ ಗ್ರೌಂಡ್ ಅಲ್ಲಿ ಬಂದಾಗ ಎಂಟಿಬಿ ಆ ಸಮುದಾಯ ಮತ್ತೆ ಇತರ ಸಮುದಾಯ ವೋಟ್ ೇಳಿಯ ಕೆಪಾಸಿಟಿ ಎಂಟಿಬಿ ಗೆ ಇದೆ ಅಂಡ್ ಶರತ್ ಇಂಥ ಆ ಈವೆಂಟ್ ಈ ಪ್ರತಿಭಟನೆಗಳನ್ನು ಈವೆಂಟ್ ನ ಇಂತವನ ಮುಂದ ವರ್ಷ ಇರಬೇಕು ಆಮೇಲೆ ಪ್ರೋಟೋಕಾಲ್ ಪ್ರೋಟೋಕಾಲ್ ಅಂತಲ್ಲ ಶರತ್ ಬಚ್ಚೇಗೌಡರು ಇನ್ನು ಪ್ರೋಟೋಕಾಲ್ ಜಸ್ಟ್ ಡೇಸ್ ಅಷ್ಟೇ ಮಾರ್ಚ್ ಇಪ್ಪತ್ತೈದು ಎಲ್ಲಾ ಬರೀ ಅಭ್ಯರ್ಥಿಗಳ ಆಕಾಂಕ್ಷಿಗಳ ಹೊಸಕೋಟೆ ರಾಜಕಾರಣ ಹಿಂದಿಂದಿರದವರೆಗೂ ಹೇಳಕ್ಕಾಗಲ್ಲ ಲಾಸ್ಟ್ ಡೇ ಅಲ್ಲ ನನ್ಗೆ ಕುತೂಹಲ ಏನೋ ಕುಟಿ ಎಲ್ರಿಗ ಹೇಳ್ತಿವಲ್ಲ ಈಗ ವೀಕ್ಷಕರೇ ಇನ್ನೊಂದೇನು ಎರಡನೇ ವಿಚಾರ ಅಂತಂದ್ರೆ ನಿಮ್ಮ ಕ್ಷೇತ್ರದಲ್ಲಿ ಓಟ್ ಹಾಕಬೇಕು ಆಮೇಲೆ ಈ ಬೆಳವಣಿಗೆಯಿಂದ ಶರತ್ ಬಚ್ಚ ಪ್ಲಸ್ ಆಗಿದೆ ಪ್ಲಸ್ ಡೆಫಿನೆಟ್ಲಿ ಸದ್ಯಕ್ಕೆ ಸದ್ಯಕ್ಕೆ ವೀಕ್ಷಕರೇ ಹೊಸಕೋಟೆ ಯಾರತಾರೆ ಕಮೆಂಟ್ ಮಾಡಿ ಹಾಗೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ತಿಳಿಸಿ ಎರಡನೇ ವಿಚಾರ ಏನು ಅಂತಂದ್ರೆ ಅಹ್ ನೀವು ಓಟ್ ಹಾಕೋದನ್ನ ಮರಿಬೇಡಿ ಯೋಗ್ಯರ್ಗ್ ಓಟ್ ಹಾಕಿ ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಯಾರು ನಿಮ್ಮಲ್ಲಿ ಕೆಲಸ ಮಾಡ್ತಾರೆ ಯಾರ ಪ್ರಾಮಾಣಿಕವಾಗಿ ಶಾಸಕ ಅಂತಾರೆ ಇರ್ತಾರೆ ಅಂತವ್ರಿಗೆ ಓಟ್ ಹಾಕಿ ನೀವು ಹೊಸಕೋಟೆ ನೀವು ಹೋಗ್ಬಿಟ್ಟು ನಿಮ್ಮ ಕ್ಷೇತ್ರದಲ್ಲಿ ಓಟ್ ಹಾಕಿ ಮಾಡೋದಪ್ಪ ನಮ್ಮೂರು ಓಟ್ ಹಾಕಿ ಬಂದು ಎಂತ ಕೆಲಸ ಮಾಡ್ಬೇಕಾದ್ರೆ ಬಿಡ್ತಿರ್ಲಿಲ್ಲ ನಮ್ಮ ಅರ್ಧ ಗಂಟೆಯಲ್ಲಿ ನಿರಂತರ ಕಳಕಳಿ ಒಳ್ಳೆಯವರಿಗೆ ಓಟ್ ಹಾಕಿ ಯೋಗ್ಯರಿಗೆ ಓಟ್ ಹಾಕಿ ದಯವಿಟ್ಟು ವಿಧಾನಸಭದಲ್ಲಿ ಯೋಗ್ಯರನ್ನ ಕೂರಿಸಿ ಅಯೋಗ್ಯರನ್ನ ಕೂರಿಸೋ ಕೆಲಸ ಮಾಡ್ಬೇಡಿ ಇದು ನಮ್ಮ ಕಳಕಳಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ